ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾಸ್ಮರಣೀಯರಾದ ಬಸವಾದೀಶ್ವರ ಶರಣರನ್ನು, ಪರಮಾರಾಧ್ಯ ಗುರುಗಳಾದ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರು ಈ ನಾಡಿನ ಸೇವೆಗೋಸ್ಕರ, ಈ ನಾಡಿನಲ್ಲಿರುವಂತಹ ಸಮಾಜದ ಜನರ ಉದ್ಧಾರಕ್ಕೋಸ್ಕರ ನೂರಾರು ವರ್ಷಗಳ ಹಿಂದೆ 1904 ಅಖಿಲ ಭಾರತ ವೀರಶೈವ ಮಹಾಸಭೆ ಎನ್ನುವಂತಹ ಬೃಹತ್ತಾಗಿರುವ ಸಂಸ್ಥೆಯೊಂದನ್ನು ಸ್ಥಾಪನೆ ಮಾಡುವುದರ ಮೂಲಕ ಹರಿದು ಹಂಚಿ ಹೋಗಿರುವ ವೀರಶೈವ ಲಿಂಗಾಯತ ಧರ್ಮವನ್ನು ಸಂಘಟನೆಯನ್ನು ಮಾಡಿದ್ದಾರೆ. ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಆದರ್ಶ ಮಠಾಧಿಪತಿಗಳನ್ನು, ಯೋಗ್ಯ ಮಠಾಧಿಪತಿಗಳನ್ನು ಈ ಸಮಾಜಕ್ಕೆ ನೀಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ 1909 ಚಿತ್ತರಗಿಯ ಚಿಜ್ಯೋತಿ ಶಿವಾನುಭವ ಚರಮೂರ್ತಿ ವಿಜಯ ಮಹಾಂತ ಶಿವಯೋಗಿಗಳು ತೋರಿರುವಂತಹ ಪುಣ್ಯ ತಾಣದಲ್ಲಿ ಶಿವಯೋಗ ಮಂದಿರ ಅನ್ನುವಂತಹ ಬೃಹತ್ ಸಂಸ್ಥೆಯೊಂದನ್ನು ಸ್ಥಾಪನೆ ಮಾಡುತ್ತಾರೆ. ಇಂದು ಆ ಸಂಸ್ಥೆಯಲ್ಲಿ ಅಧ್ಯಯನವನ್ನು ಮಾಡಿರುವಂಥ ಮಹಾಪೂಜ್ಯರು ಕನ್ನಡ ನಾಡಿನ ಉದ್ದಗಲಕ್ಕೂ ಸಾವಿರಾರು ಮಠಗಳಿಗೆ ಗುರುಗಳಾಗಿ, ಸಮಾಜಕ್ಕೆ ಮಾರ್ಗದರ್ಶಕರಾಗಿ, ಅಕ್ಷರ ದಾಸೋಹವನ್ನು ಮಾಡುವುದಕ್ಕಾಗಿ ನಾಡಿನ ಮೂಲೆ ಮೂಲೆಗಳಲ್ಲಿ ವಿದ್ಯಾಕೇಂದ್ರಗಳನ್ನು ಪ್ರಾರಂಭ ಮಾಡಿದವರು ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಅಧ್ಯಯನವನ್ನು ಮಾಡಿರುವಂತಹ ಹಲವಾರು ಜನ ಮಹಾಪೂಜ್ಯರು. ಬೆಳಗಾವಿಯ ಗಡಿನಾಡಗುಡಿ ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಯವರು, ಕಲ್ಯಾಣ ಕರ್ನಾಟಕದ ಕೊನೆಯ ಭಾಗವಾಗಿರುವಂಥ ಬೀದರ್ ಜಿಲ್ಲೆಯ ಬಾಲ್ಕಿಯ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಚನ್ನಬಸವ ಪಟ್ಟಾಧ್ಯಕ್ಷರು, ಇನ್ನೂ ಹಲವಾರು ಜನ ಮಹಾತ್ಮರು ನಾಡಿನ ಉದ್ದಗಲಕ್ಕೂ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ, ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಎತ್ತರಿಸುವುದಕ್ಕಾಗಿ, ಈ ನಾಡಿನ ಬಹುದೊಡ್ಡ ಸಾಹಿತ್ಯವಾಗಿರುವಂಥ ಬಸವಾದಿ ಶಿವಶರಣರ ಸಾಹಿತ್ಯವನ್ನು, ಮದನಾದಿ ನಿರಂಜನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ಪ್ರಸಾರ ಮಾಡುವುದಕ್ಕಾಗಿಯೇ ಹಲವಾರು ಜನ ಮಹಾಪೂಜ್ಯರು ಈ ನಾಡಿನಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಎಲ್ಲ ಮಹಾಪೂಜ್ಯರಿಗೆ ಶಿವಯೋಗದ ತರಬೇತಿಯನ್ನು ನೀಡಿರುವಂತಹ ಬೃಹತ್ ಸಂಸ್ಥೆ ಅದು ಶಿವಯೋಗ ಮಂದಿರ. ಆ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿದವರು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು. ಶರಣಾರ್ಥಿಗಳು.